ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರ ಹುಟ್ಟುಹಬ್ಬದ ದಿನ. ಈ ಒಂದು ಅವರ ಹುಟ್ಟುಹಬ್ಬದ ಅಂಗವಾಗಿ ಯಾವುದೇ ರೀತಿಯಾದಂಥ ಆಡಂಬರವಾಗಿ ಮಾಡದಿರಾ, ಸರಳವಾಗಿ ವಿದ್ಯಾರ್ಥಿಗಳಿಗೆ, ಬಡವರಿಗೆ, ಶ್ರಮಜೀವಿಗಳಿಗೆ, ಅನಾಥ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಬೇಕಾಗುವಂಥ ಮೂಲಭೂತ ಸೌಲಭ್ಯಗಳು, ಅವ್ರಿಗೆ ಬೇಕಾದಂತಹ ವಸ್ತುಗಳು, ಅವಶ್ಯಕತೆ ಇರುವಂತಹ ವಸ್ತುಗಳು ಕೊಟ್ಟು ನನ್ನ ಹುಟ್ಟುಹಬ್ಬವನ್ನು ಆಚರಿಸಬೇಕು, ಸರಳವಾಗಿ ಆಚರಿಸಬೇಕು ಅಂತ ಅವರು ಮೊದಲೇ ಸೂಚನೆ ಕೊಟ್ಟಿದ್ದರು. ಆ ವಿಚಾರವಾಗಿ ಈಗಾಗಲೇ ಬೆಳಗ್ಗೆ ನಾವು ನಮ್ಮ ರಾಷ್ಟ್ರಕ್ಕೆ ಸಂವಿಧಾನ ಬರೆದಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹಾರವನ್ನು ಹಾಕಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಮತ್ತು ಕೈವಾರ ತಾತಯ್ಯನವರಿಗೆ ಪೂಜೆ ಮಾಡುವುದರ ಮುಖಾಂತರ, ಭೋಗನಂದೀಶ್ವರ ಸ್ವಾಮಿಯಲ್ಲಿ ಪೂಜೆ ಮಾಡುವುದರ ಮುಖಾಂತರ ನಮ್ಮ ಕಂದವಾರಪೇಟೆಯಲ್ಲಿರ್ತಕ್ಕಂಥ ಗುರುಕುಲದಲ್ಲಿ ಅನಾಥ ಮಕ್ಕಳಿಗೆ ಬೇಕಾಗುವಂತಹ ವಸ್ತುಗಳು, ಡೈಪರು, ಅವ್ರಿಗೆ ಬೇಕಾದಂತಹ ಪೌಡ್ರು, ಬಟ್ಟೆ ಎಲ್ಲ ಕೊಟ್ಟು ಅದಾದ ಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ಅಲ್ಲಿ ಏನು ಯಾರು ನಮ್ಮ ಪೇಷೆಂಟ್ಗಳಿದ್ದಾರೆ ಅವ್ರಿಗೆ ಬೇಕಾದಂಥ ಬ್ರೆಡ್ಡು, ಹಣ್ಣು, ಹಂಪಲು ಎಲ್ಲ ವಿತರಣೆ ಮಾಡಿ ಅಲ್ಲಿಂದ ಮಂಚನಮಲೆಯಲ್ಲಿ ಶಾಲಾ ಮಕ್ಕಳಿಗೆ ಬೇಕಾಗುವಂಥ ಒಂದು ಪುಸ್ತಕ, ಬಟ್ಟೆ ಎಲ್ಲವನ್ನು ಎಕ್ಸೈಸರ್ ಎಲ್ಲ ಕೊಟ್ಟು, ಪೆನ್ನು ಎಲ್ಲ ಕೊಟ್ಟು ಮತ್ತು ಈಗ ಊಟ ಎಲ್ಲ ಕೊಟ್ಟು ಮತ್ತು ಇಲ್ಲಿ APMC ಮಾರ್ಕೆಟ್ನಲ್ಲಿ ಹಲವಾರು ಇಲ್ಲಿ ನಮ್ಮ ಸ್ನೇಹಿತರು SLVT ಮುರಳಿ ವೆಂಕಟೇಶ್ ಅವರು ಮತ್ತು ಮೋಹನ್, ಲಕ್ಷ್ಮಯ್ಯ, ಎಲ್ಲ ಚೇತು ಎಲ್ಲರೂ ಸೇರಿ, ವರ್ತಕರು ಎಲ್ಲ ಸೇರಿ ಶ್ರಮಜೀವಿಗಳ ಒಂದು ಕೇಂದ್ರ ಸ್ಥಾನ ಇರತಕ್ಕಂಥ APMC ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕಂತ ಭಾಳ ಸಿಂಪಲ್ಲಾಗಿ ಕೇಕ್ ತಂದು ಇಲ್ಲೂ ಕೂಡ ಅವರು ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದ. ಮತ್ತು ಮುಂದಿನ ದಿನಗಳಲ್ಲಿ ಇಲ್ಲಿ ಏನು ಅವಶ್ಯಕತೆ ಇದೆ ಎಲ್ಲ ರೀತಿಯಾದಂತಹ ಶಾಸಕರಿಗೆ ಗಮನಕ್ಕೆ ತಂದು ಒಂದೊಂದೇ ಹಂತಂತವಾಗಿ ಕೆಲಸ ಮುಗಿಸ್ಕೊಂಡು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸ ಮಾಡಲಿ, ದೇವರು ಇನ್ನೂ ಹೆಚ್ಚಿನ ಅವಕಾಶಗಳು ಅವ್ರು ಕೊಡಲಿ ಅಂತ ಹೇಳ್ತಾ ಈ ಮೂಲಕ ನಾನು ಅವಕಾಶ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಈ ದಿನ ಪ್ರದೀಪ್ ಈಶ್ವರ್ರವರ ಜನ್ಮದಿನವಸ 38 ವರ್ಷ ತುಂಬಿದೆ. 39ನೇ ವರ್ಷಕ್ಕೆ ಅವರು ಕಾಲಿಟ್ಟಿದ್ದಾರೆ. ಇದೇ ರೀತಿಯಲ್ಲಿ 5 ವರ್ಷ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಚೆನ್ನಾಗಿ ಕೆಲಸ ಮಾಡಲಿ ಅಂತಂದ್ಬಿಟ್ಟು ನಾನು ಬಯಸ್ತೇನೆ. 5 ವರ್ಷ ಆದಮೇಲೂ ತಿರ್ಗಾ ಮತ್ತೆ ಪ್ರದೀಪ್ ಈಶ್ವರ್ರವರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಗೆಲ್ಲಿ ಅಂತಂದ್ಬಿಟ್ಟು ನಾನು ಭಾವಿಸ್ತೀನಿ. ಈ ದಿನ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಇಲ್ಲಿ ಬಂದಿದ್ದಾರೆ ಮದನಿ ಆಶ್ರಮದಲ್ಲಿ. ಮದನಿ ಆಶ್ರಮದ ಬಾಲಕಿಯರಿಗೆ ಇದೆಲ್ಲ ಫ್ರೂಟ್ಸು, ಇದೆಲ್ಲ ಅವರ ಜನ್ಮದಿವಸ ಇದ್ರಿಗೋಸ್ಕರ ಅವರಿಗೆ ಕೊಟ್ಟಿದ್ದಾರೆ. ಅವ್ರು ನಾನು ಶುಭಾಶಯಗಳನ್ನು ಹೇಳ್ತಿದ್ದೀನಿ. ನಮ್ಮ ಪ್ರದೀಪ್ ಈಶ್ವರ್ರವರ ಜನ್ಮದಿನ ಇವತ್ತು 38 ವರ್ಷ ತುಂಬಿ 39ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಈಗ ನಾವು ಮದನಿಯದಲ್ಲಿ ಹಜರತ್ಗೆ ಬಂದು ಕೇಳಿಕೊಂಡಾಗ ಹಜರತ್ ಅವರು ಸಂಪೂರ್ಣವಾಗಿ ನಮ್ಮನ್ನು ಬರಮಾಡಿಕೊಂಡು ಪ್ರತ್ಯೇಕವಾಗಿ ನಮ್ಮ ಪ್ರದೀಪ್ ಈಶ್ವರ ನಡೆ ನುಡಿಗಳನ್ನು ಮುತ್ತಿನಂಥ ಮಾತುಗಳು 2 ಮಾತಾಡಿದ್ರು. ನಮ್ಮ ಪ್ರದೀಪ್ ಈಶ್ವರರು ಕರ್ನಾಟಕಕ್ಕೆ ಅಲ್ಲ ದೇಶಕ್ಕೆ ಒಳ್ಳೆ ಉತ್ತಮ ನಾಯಕ ಆಗಲಿ ಅಂತ ಅವರ ಮನಸ್ಸು ಪೂರ್ತಿಯಾಗಿ ದೇವ್ರ ಹತ್ರ ದುವಾ ಮಾಡಿಕೊಂಡ್ರು. ನಮ್ಮನ್ನೆಲ್ಲ ಬರಮಾಡಿಕೊಂಡು ಶಾಲಾ ಬಾಲಕಿಯರಿಗೆ ಇವತ್ತು ಹಣ್ಣು ಬ್ರೆಡ್ಡು ವಿತರಣೆ ಮಾಡ್ತಾಯಿದ್ದೀವಿ. ಅದನ್ನು ಸಂಪೂರ್ಣವಾಗಿ ಸ್ವೀಕರಿಸಿ ಅವ್ರನ್ನ ನಮ್ಮನ್ನು ಉತ್ಪೂರ್ವಕವಾಗಿ ಅಭಿನಂದನೆಗಳು ಅರ್ಪಿಸಿದರು. ಇದೇ ತರಹ ಅವರ ಮದಿನಾನು ಬೆಳ್ಕೊಂಡು ಹೋಗಿ ಇನ್ನೂ ಅಷ್ಟು ಶಾಲಾ ಬಾಲಕಿಯರು ಬಂದು ಅವರಿಗೆ ವಿದ್ಯಾಭ್ಯಾಸ ಕೊಟ್ಟು
ಒಳ್ಳೆ ಉತ್ತಮ ನಾಯಕರಿಯಾಗಿ ಮಾಡಲಿ ಅಂತ ಆ ದೇವ್ರ ಹತ್ರ ಆ ಅಲ್ಲ ಹತ್ರ ನಾನು ಕೇಳ್ಕೊತೀನಿ. ನಮ್ಮ ಪ್ರದೀಪ್ ಈಶ್ವರರು ಮತ್ತು ಹಜರತ್ ಅಂತಂಥವರು 100 ಹಜರತ್ತು 1000 ಹಜರತ್ತು 1,00,000 ಹಜರತ್ತು 1,00,000 ಹಜರತ್ತು ಅಂತವರ ಆಶೀರ್ವಾದ ಪಡ್ಕೊಂಡು ಎಲ್ಲ ಜಾತಿ ಜನಾಂಗದವರು ಆಶೀರ್ವಾದ ಪಡ್ಕೊಂಡು ಪ್ರತ್ಯೇಕವಾಗಿ ನಮ್ಮ ಅಲ್ಪಸಂಖ್ಯಾತರ ಆಶೀರ್ವಾದ ಪಡ್ಕೊಂಡು ಇವತ್ತು ನಮ್ಮ ಪ್ರದೀಪ್ ಈಶ್ವರರು ಎಲ್ಲ ಜಾತಿ ಜನಾಂಗದವ್ರಿಗೂ ಒಬ್ಬ ಒಳ್ಳೆ ಉತ್ತಮ ನಾಯಕನು ಹಂಚ್ಕೊಳ್ಳೋ ಬದಲು ಒಳ್ಳೆ ಉತ್ತಮ ಸೇವಕನಾಗಿ ಮಾಡ್ತಾ ಇದ್ದಾನೆ. ಅತಿ ಶೀಘ್ರದಲ್ಲೇ ಶಾಸಕ ಆಗಿ ಅತಿ ಶೀಘ್ರದಲ್ಲೇ 1 ತಿಂಗಳಲ್ಲಿ ಶಾಲಾ ಮಕ್ಕಳಿಗೆ ಬಟ್ಟೆ ಕೊಟ್ಟರು, ಅನಾಥ ಮಕ್ಕಳಿಗೆ 1,00,000 ರೂಪಾಯಿ ಡಿಪಾಸಿಟು ಅವರು ವಿದ್ಯಾಭ್ಯಾಸಕ್ಕೆ ಕೊಟ್ಟರು, ಆಟೋ ಡ್ರೈವರ್ ಮಕ್ಕಳಿಗೆ 5,000-5,000 ಕೊಟ್ಟರು, ಮತ್ತು ಮಕ್ಕಳನ್ನ ಕರೆದುಬಿಟ್ಟು ಬೆಂಗಳೂರು ಕರೆದುಬಿಟ್ಟು ಎಷ್ಟೋ ಜನ ಮಕ್ಕಳು ರ್ಯಾಂಕ್ ಪಡೆದಿರೋಂಥ ಮಕ್ಕಳಿಗೆ 5,000-5,000 ರೂಪಾಯಿ ಕೊಟ್ಟರು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತನ್ನ ಅಕ್ಕ ತಂಗಿರೋ ಅಮ್ಮ ಅಂತ ಹೇಳಿ ಉಡುಗೊರೆಯ ಕೊಟ್ಟರು. ಅಮ್ಮ ಆಂಬುಲೆನ್ಸನ್ನು ಇವತ್ತು ನಮ್ಮ ಕರ್ನಾಟಕದಲ್ಲೇ ಪ್ರಪ್ರಥಮ ಅಂತ ಹೇಳಿದರೆ ಸಾಲದು. ಯಾಕಂದರೆ ಇವತ್ತು ಒಂದು ಕಡುಬಡುವ ಏನಾದರೂ ಅನಾರೋಗ್ಯದಿಂದ ತುತ್ತಾಗಿದ್ದರೆ ಅಂಥ ಅನಾರೋಗ್ಯನ ಬಡಪಾಯಿನ ಆ ಬೆಂಗಳೂರು ಹಾಸ್ಪಿಟ್ಲು ಸಪ್ತಗಿರಿ ಕರ್ಕೊಂಡೋಗಿ ಎಲ್ಲ ವೆಚ್ಚ ಖರ್ಚು ಮಾಡಿ ನಮ್ಮ ಪ್ರದೀಪ್ ಈಶ್ವರರು ಮತ್ತೆ ಎಲ್ಲಿ ಹತ್ತಿಸ್ಕೊಂಡಿರ್ತಾರೋ ಅಲ್ಲೇ ತಗೊಂಡು ಬಂದು ಸೇಮ್ ಸಮಾಚಾರದಿಂದ ಬಿಡ್ತಾವ್ರೆ. ಇಂಥ ನಮ್ಮ ಪ್ರದೀಪ್ ಈಶ್ವರ್ ಸಿಕ್ಕಿರೋದು ನಮ್ಮ ಅದೃಷ್ಟ ಚಿಕ್ಕಬಳ್ಳಾಪುರಕ್ಕೆ. ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದಷ್ಟೇ, ನಾನೇನು ನನಗೇನು ಮಾಡ್ದೆ ಅನ್ನೋ ಬದಲು ನಾನೇನು ನನ್ನ ಪ್ರದೀಪ್ ಈಶ್ವರ್ಗೆ ಮಾಡ್ದೆ ಅಂತ ಇರಬೇಕು. ನನ್ನ ಪ್ರದೀಪ್ ಈಶ್ವರು ನನ್ನನ್ನು ಬಂದು ಮಾತಾಡಿಸ್ಲಿಲ್ವೇ ಅನ್ನೋ ಬದಲು ನಾನೇ ಪ್ರದೀಪ್ ಈಶ್ವರು ಆಗಬಾರ್ದು, ಯಾಕಾಗಬಾರ್ದು ಅಂತ ನಾವು ತಿಳ್ಕೊಬೇಕು. ನಾವು ಪ್ರದೀಪ್ ಈಶ್ವರು ಬರಲಿಲ್ಲ ಅಂತ ನಾವು ಒಂದು ಕಿಂಚಿತ್ತು ನಾವು ಕೋಪ ಮಾಡ್ಕೋಬಾರ್ದು. ನಾವೇ ಪ್ರದೀಪ್ ಈಶ್ವರಾಗಿ ಒಂದು ಬಡಪಾಯಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲ ಇಡೀ ಕರ್ನಾಟಕದಲ್ಲೇ ಪ್ರದೀಪ್ ಈಶ್ವರ ಹುಟ್ಟಿದ ಹಬ್ಬ ಬರ್ತಡೇ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಒಬ್ಬ ಕೋಲಾರದಲ್ಲಿ ಬೇತಮಂಗಲ ಅಂತ ಒಬ್ಬರು ಕಲ್ಲೇಶ್ ಅಂತ ಫೋನ್ ಮಾಡಿದ್ರು, ಹಣ ಪ್ರದೀಪ್ ಈಶ್ವರ್ ಎಲ್ಲಿ ಸಿಗ್ತಾರೆ, ಚಿಕ್ಕಬಳ್ಳಾಪುರಕ್ಕೆ ಬಂದರೆ ಸಿಗ್ತಾರಾ ಅಂತ ಹೇಳಿದ್ರು. ನಾನು ಹೇಳಿದೆ ಸಂಪೂರ್ಣವಾಗಿ ನಿನ್ನ ಮನೆಯಲ್ಲಿ 1 ಕೆಜಿ ಅಕ್ಕಿ 1 ಕೆಜಿ ಕೇಕ್ ತೊಗೊಂಡು ಬಾ, ಒಂದಷ್ಟು ಹಣ್ಣು ಹಂಪಲ ತೊಗೊಂಡು ಬಾ, ಬಡ ಮಕ್ಕಳನ್ನ ಕರಿ, ನಿನ್ನ ಮನೆ ಮುಂದೆನೇ ಕೇಕ್ ಮಾಡು, ಕೇಕ್ ಕಟ್ ಮಾಡು, ಆ ಕೇಕ್ ಒಳಗಡೆ ನೋಡು ಪ್ರದೀಪ್ ಈಶ್ವರ್ ಇರ್ತಾರೆ ಅಂತ ಹೇಳಿದೆ. ನಿಜವಾದ ಪ್ರದೀಪ್ ಈಶ್ವರ್ ನಾವು ಯಾವತ್ತೇ ಆಗಲಿ ನಾವು ಅನ್ಕೋಬೇಕು ಏನಂತ ಕೊಡಬೇಕು, ದೂರದಿಂದ ಇದ್ದರೆ ನನ್ನ ಹತ್ರ ಇದ್ದಾನೆ ಅಂತ ತಿಳ್ಕೊಬೇಕು. ನಮ್ಮ ಬಡ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಿಗೆ, ರೈತರಿಗೆ ಪ್ರತ್ಯೇಕವಾಗಿ ಸಹಾಯ ಮಾಡ್ತಾ ಇದ್ದಾನಲ್ಲ. ಇವತ್ತು ನಮ್ಮ ಪ್ರದೀಪ್ ಈಶ್ವರ್ 12 ಕೋಟಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. 70 ವರ್ಷ ಆಡಳಿತ ಮಾಡಲಿಲ್ಲ, 40 ವರ್ಷ ಆಡಳಿತ ಮಾಡಲಿಲ್ಲ, 20 ವರ್ಷ ಆಡಳಿತ ಮಾಡಲಿಲ್ಲ, ಕನಿಷ್ಠ 1 ವರ್ಷ ಆಡಳಿತ ಮಾಡಲಿಲ್ಲ, ಖಾಲಿ 7 ತಿಂಗಳಿಗೆ ಇಷ್ಟು ಮಗು ಮಾಡ್ತಾ ಇದೆ ಅಂದರೆ ನನ್ನ ಪಾಲಿಗೆ ಶಾಸಕರಾಗಿರ್ಬೋದು, ನನ್ನ ಪಾಲಿಗೆ ಮಗುವೇ, ನನ್ನ ತಮ್ಮನೇ, ನನ್ನ ಮಗುವೇ ಪ್ರದೀಪ್ ಈಶ್ವರ್. ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಅಲ್ಲಿ ಪಾಠ ಹೇಳ್ಕೊಡ್ತಾವನೆ, ಆ ಪಾಠ ಶ್ರಮ ಹಣವನ್ನೇ ಚಿಕ್ಕಬಳ್ಳಾಪುರಕ್ಕೆ ಅರ್ಪಣೆ ಮಾಡ್ತಾ ಇದ್ದಾನೆ ಸ್ವಂತ ದುಡ್ಡಲ್ಲಿ. ಇವತ್ತು ಪ್ರತ್ಯೇಕವಾಗಿ ಅವರ ತಮ್ಮ ಚೇತನ್ನು ಒಬ್ಬ ಸಾಮಾನ್ಯ ಮನುಷ್ಯನ ಥರ ಇರ್ತಾನೆ, ನಾನು ಶಾಸಕನ ತಮ್ಮ ಅಂತ ಒಂದು ಕಿಂಚಿತ್ತು ಗರ್ವ ಇಲ್ಲ. ನಾ ಒಬ್ಬ ಮನುಷ್ಯ ಕಾಮನ್ನಾಗಿ ಹೆಂಗೆ ಕೂಲಿ ಕೆಲಸ ಮಾಡ್ತಾನೋ, ಏನು ಸಹಾಯ ಮಾಡ್ತಾನೋ, ಯಾವ ಥರ ವರ್ಕ್ ಮಾಡ್ತಾನೋ ಅದೇ ಥರ ಮಾಡುವೆ. ಅಣ್ಣನಿಗೆ ಅವ್ರ ಅಣ್ಣನಿಗೆ ಇಂಥ ತಮ್ಮ ಸಿಕ್ಕಿರೋದು ಪೂರ್ವ ಜನ್ಮದಲ್ಲಿ ಪುಣ್ಯ ಪ್ರದೀಪಿಗೆ. ಅಣ್ಣ ತಮ್ಮಂದರು ಸುಖವಾಗಿ ಸಂತೋಷವಾಗಿ ನಗ್ತಾ ದೀರ್ಘಕಾಲನೂ ಸಂತೋಷವಾಗಿರಲಿ. ಇಂಥವರ ಆಶೀರ್ವಾದ ತಗೊಂಡು, ಮುಖಂಡರ ಆಶೀರ್ವಾದ ತಗೊಂಡು, ಕಾರ್ಯಕರ್ತರ ಆಶೀರ್ವಾದ ತಗೊಂಡು, ರೈತ ಬಾಂಧವರ ಆಶೀರ್ವಾದ ತಗೊಂಡು, ಅನಾಥ ಮಕ್ಕಳ ಆಶೀರ್ವಾದ ತಗೊಂಡು, ವೃದ್ಧಾಶ್ರಮ ಆಶೀರ್ವಾದ ತಗೊಂಡು, ಅಣ್ಣ ತಮ್ಮಂದರು ಇನ್ನೂ ಬೆಳೆದು ನಿಂತ್ಕೊಳ್ಳಿ, ದೇವರು ಅವ್ರಿಗೆ ಆಯುಸ್ಸು ಆರೋಗ್ಯ ಸಂಪತ್ತು ಸದಾಕಾಲ ಚಿರಋಣಿಯಾಗಿ ಕೊಡಲಿ ಅಂತ ಆ ದೇವ್ರ ಹತ್ರ
ಈಶ್ವರ ಅಲ್ಲಾತೇರನ್ನು ಮೂವರ ಹತ್ರನೂ ಕೇಳ್ಕೊತೀನಿ, ಯೇಸು ಕ್ರೈಸ್ತನ ಹತ್ರನೂ ಕೇಳ್ಕೊತೀನಿ, ಅವ್ರಿಗೆ ಸುಖವಾಗಿ ಮಡಗಿರಲಿ.